ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಹಿಂದೂ ಅಲ್ಲಿ ಹೊರಗಡೆ ಬರೆದಿದ್ದಾರೆ. ನಾಳೆ ಉಪನ್ಯಾಸ ಆಗೋದಿದೆ. ಪಾಕಿಸ್ತಾನ್ ಏನು ಏನದು, ಇಂಡಿಯಾ ಅಂಡ್ ಪಾಕಿಸ್ತಾನ್ ಕ್ಯಾನ್ ಲಿವ್ ವಿತ್ ಪೀಸ್. ಸತ್ಯಬೋಧ ತೀರ್ಥ, ಇಫ್ ಶ್ರೀ ಸತ್ಯಬೋಧ ಸ್ವಾಮೀಜಿ ವಿಲ್ ಗ್ರೇಸ್ ದಿಸ್ ಪಾಕಿಸ್ತಾನ್ ಅಂಡ್ ಇಂಡಿಯಾ, ಡೆಫಿನೆಟ್ಲಿ ದೀಸ್ ಬೋತ್ ನೇಷನ್ಸ್ ವಿಲ್ ಲಿವ್ ವಿತ್ ಪೀಸ್. ಅವರ ಅನುಗ್ರಹ ಬೇಕು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಇದ್ರೆ ಇಂಡಿಯಾ ಪಾಕಿಸ್ತಾನ ಅವಶ್ಯವಾಗಿ ಮತ್ತೆ ಪೀಸಿನಿಂದ ಬದುಕುವಂತಹ ಸಂದರ್ಭ ಇತ್ತು. ಅವರಿದ್ರೆ ಪಾರ್ಟಿಷನ್ ಮಾಡಿಸಿಕೊಡ್ತಿರ್ಲಿಲ್ಲ. ಆ ಜನ ಕರೆದು ಒಂದಿಷ್ಟು ತಲೆ ಮೇಲೆ ದೂರಿಂದ ಕೈ ಆಡಿಸಿ ಅನುಗ್ರಹ ಮಾಡಿ ಏನ್ ಮಾಡ್ತೀಯೋ ಆ ನೆಹರುವನ್ನು ಇಳಿಸಿ ನಿನ್ನೆ ಇಲ್ಲಿ ಕೂಡಿಸ್ತೀನಿ ಅಂತ ಒಂದು 4 ದಿವಸ ಕೂಡಿಸಿ ಆಮೇಲೆ ಅವನ್ನು ಮಲಗಿಸ್ತಿದ್ರು. ಶ್ರೀಪಾದಂಗಳವರು ಹೀಗೆ ಆ ತಿರುಚನಾಪಲ್ಲಿಯಲ್ಲಿ ಬಂದ ರಾಮೇಶ್ವರ ನೋಡ್ರಿ ಆಶ್ರಮವಾಗಿದೆ, ಮಾನಾಮಧುರಿಯಿಂದ ಹೊರಟಿದ್ದಾರೆ. ವಿಘ್ನಗಳು, ಕೇಸುಗಳು, ಜಗಳಗಳು ಪ್ರಾರಂಭ. ಅಲ್ಲಿಂದ ತಿರುಚನಾಪಲ್ಲಿಯಿಂದ ತ್ರಿಕಾಟಪಲ್ಲಿಗೆ ಬಂದು ಭೀಮಸೇನರಾಯನ ಮಾಡಿದಂತಹ ಅನುಗ್ರಹದಿಂದ ಅವನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ಅಲ್ಲಿಂದ ಕ್ರಮೇಣ ಅನೇಕ ದಕ್ಷಿಣ ದೇಶದಲ್ಲಿರುವ ಪ್ರದೇಶಗಳಿಗೆ ಸಾವಕಾಶವಾಗಿ ಸಂಚಾರ ಮಾಡ್ತಾ ಮಾಡ್ತಾ ಬರ್ತಾರೆ. ಅಲ್ಲಿಂದ ತಂಜಾವೂರಿಗೆ ಬರ್ತಾರೆ. ತಂಜಾವೂರಿನಲ್ಲಿ ದೊಡ್ಡ ಶಿವಾಲಯ ಇದೆ, ಭಾರಿ ದೊಡ್ಡ ಶಿವಾಲಯ, ಬೃಹತ್ ಶಿವಾಲಯ ಅಂತ ಹೆಸರದಕ್ಕೆ. ಅರಿ ಎತ್ತರ, ಇಷ್ಟೆತ್ತರದ ಲಿಂಗ ಇದು, ದೊಡ್ಡ ಲಿಂಗ. ಆ ಲಿಂಗ ಅಲ್ಲಿರ್ತಕ್ಕಂತಹ ಗೋಪದ ವೈಶಿಷ್ಟ್ಯ, ಆ ಸ್ಥಪತಿಯ ಕಲೆ ಅಂದ್ರೆ ಅಂತಹ ದೊಡ್ಡ ಗೋಪುರ ಇದೆ, ಉದ್ದ ಗೋಪುರ ಅಂದ್ರೆ ಪ್ರಧಾನ ದೇವಾಲಯ ಇದೆ. ಈ ತಿರುಪತಿ ಇತ್ಯಾದಿಗಳಲ್ಲಿ ಮಹಾದ್ವಾರಕ್ಕೆ ಗೋಪುರ ಇರುತ್ತದೆ, ಪ್ರಧಾನ ದೇವಸ್ಥಾನದ ಮೇಲೆ ಏನು ಬಹಳ ಇರೋದಿಲ್ಲ. ಇಲ್ಲಿ ಮುಖ್ಯ ದೇವಸ್ಥಾನದ ಮೇಲೆ ಆ ದೊಡ್ಡ ಗೋಪುರ ಇದೆ. ಆ ಗೋಪುರದ ನೆರಳು ಒಂದಿಷ್ಟು ನೆರಳು ಭೂಮಿಯ ಮೇಲೆ ಬೀಳೋದಿಲ್ಲ, ಆ ತರಹ ಕಟ್ಟಿದ್ದಾನೆ. ಎಷ್ಟು ಯಾವಾಗ ಉತ್ತರಾಯಣ ಇರಲಿ, ದಕ್ಷಿಣಾಯನ ಇರಲಿ, ಯಾವ ಬೇಕಾದಿರಲಿ, ಮಧ್ಯಾಹ್ನ ಇರಲಿ, ಬೆಳಗ್ಗೆ ಇರಲಿ, ಸಾಯಂಕಾಲ ಇರಲಿ, ಅದರ ನೆರಳು ಕೆಳಗೆ ಬೀಳಬಾರದು. ಯಾರು ಪ್ರದಕ್ಷಿಣೆ ಹಾಕುವ ಮುಂದೆ ಆ ನೆರಳು ತುಳಿದಿರಬಾರದು. ದೊಡ್ಡ ಪ್ರಕಾರ ಅದೇನೋ ಬುದ್ಧಿವಂತಿಕೆಯಿಂದ ಕಟ್ಟಿದ್ದಾನೆ. ಆ ದೇವ ನಾವು ಹೋಗಿ ಬಂದಿದ್ದೇವೆ. ಆ ದೇವಸ್ಥಾನದೊಳಗೆ ಇವರು ಅಲ್ಲೇ ಬಿಡಾರ ಮಾಡ್ತಾರೆ. ಅಲ್ಲೇ ನಿತ್ಯದಲ್ಲಿ ರಾಮದೇವರ ಪೂಜಾ, ಅಲ್ಲೇ ಪಾಠ ಪ್ರವಚನ, ಅಲ್ಲೇ ವಾದ ವಿವಾದಗಳು, ವಾಕ್ಯಾರ್ಥಗಳು. ಇವತ್ತು ಶಿವರಾತ್ರಿ, ಆ ಶಿವಾಲಯದೊಳಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಬಹಳ ದಿವಸ ವಾದ ವಿವಾದಗಳನ್ನು ಮಾಡ್ತಾ ಅಲ್ಲಿ ತಂಜಾವೂರು ದೊಡ್ಡ ಸಂಸ್ಥಾನ ಅಲ್ಲಿರ್ತಾರೆ. ಆಗ ಅನೇಕ ಜನ ಶೈವ ಪಂಡಿತರು ತಂಜಾವೂರ ಮಹಾರಾಜನಿಗೆ ದೂರು ಹೇಳ್ತಾರೆ, ಇವರು ವೈಷ್ಣವರು, ಯಾವಾಗಲೂ ಬೇರೆಯವರನ್ನ ಬೈತಾರೆ, ಶೈವರನ್ನ ಖಂಡನ ಮಾಡ್ತಾರೆ, ಇಂತಹ ಶಿವಾಲಯದಲ್ಲಿ ಕುಳಿತು ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆಯನ್ನ ಮಾಡ್ತಾರೆ, ಎಲ್ಲರನ್ನ ದೂಷಣೆ ಮಾಡೋದೇ ಇವರ ಕೆಲಸ, ಇವ್ರನ್ನ ಹೊರಗೆ ಹಾಕು, ಇವ್ರನ್ನ ನಾವೆಲ್ಲ ಸೋಲಿಸ್ತೇವೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಗ ರಾಜನಿಗೆ ಕೆಟ್ಟ ಅನಿಸ್ತದೆ, ಓ ಇಷ್ಟೆಲ್ಲ ನಮ್ಮ ಪಂಡಿತರಿಗೆ, ನಮ್ಮ ಊರಿನ ಪಂಡಿತರಿಗೆ ಇವರು ಬೈತಾರಂತೆ ಸುಮ್ ಸುಮ್ಮನೆ ಹಾಗೆ ಅಂತ ಹೇಳಿ ಮಂತ್ರಿಗಳನ್ನೆಲ್ಲ ಕರೆಸಿ ವಿಚಾರ ಮಾಡಿದಾಗ ಮಂತ್ರಿಗಳು ಸತ್ಯಬೋಧರ ಹತ್ರ ಬಂದು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಸತ್ಯಜ್ಞಾನರು ಯಾವ ಮಾತನ್ನು ಹೇಳ್ತಾ ಇದ್ರು ಅದನ್ನೇ ಹೇಳ್ತಾರೆ, ಯಾವ ವ್ಯಕ್ತಿಯನ್ನು ನಾವು ದೂಷಣೆ ಮಾಡುವುದಿಲ್ಲ, ಅವನ ಕುಂಟ, ಕುರುಡ, ಕುಡ್ಡ, ಎಬಡ, ಮದಡ ಏನು ನಾವು ಯಾರಿಗೂ ಅನ್ನೋದಿಲ್ಲ. ಅಷ್ಟೇ ಅಲ್ಲದೆ ಅವರಿಗೆ ಸಂಭಾವನೆ, ಶಾಲು, ದಕ್ಷಿಣೆ ಕೊಟ್ಟು ನಾವು ಸನ್ಮಾನ ಮಾಡ್ತೇವೆ. ಏನಾದರೂ ಒಂದು ವಾಕ್ಯಾರ್ಥ ವಿಚಾರವನ್ನ ನಾವು ಹೇಳುವಾಗ ಅದಕ್ಕೆ ಅವರು ಖಂಡನೆ ಮಾಡಿದರೆ ನಾವು ಹೇಳಿದ್ದು ಸರಿ, ನೀವು ಹೇಳಿದ ಮಾತುಗಳು, ಯುಕ್ತಿಗಳು ಸರಿಯಲ್ಲ, ಇಷ್ಟೊಂದು ನಾವು ಹೇಳಬಾರದು ಅಂದ್ರೆ ಹೇಗೆ? ಇದಕ್ಕೂ ಹೆಚ್ಚಿಗೆ ನಾವು ಏನು ಮಾಡೋದಿಲ್ಲ, ಬೇಕಂದ್ರೆ ಪರೀಕ್ಷೆ ಮಾಡಬಹುದು ಅಂತ ಹೇಳಿದಾಗ ಮಂತ್ರಿಗಳಿಗೆ, ರಾಜನಿಗೆ ಕನ್ವಿನ್ಸ್ ಆಗ್ತದೆ. ಆ ಪ್ರಕಾರ ಆ ಎಲ್ಲ ಪಂಡಿತರನ್ನ ಅವರನ್ನೇ ಬೈದು ಅವರೆಲ್ಲರನ್ನೂ ಸತ್ಯಬೋಧರ ಹತ್ರ ಕರೆದುಕೊಂಡು ಬರ್ತಾರೆ. ಸತ್ಯಬೋಧರು ಶಾಂತ ಮನಸ್ಕರಾಗಿ ಒಬ್ಬರಿಗೂ ಒಂದು ಶಬ್ದವನ್ನು ಆಡದೆ ವಾಕ್ಯಾರ್ಥ ಮಾಡಿ ಅವರೆಲ್ಲರನ್ನ ಸೋಲಿಸಿ ಅವರಿಗೆ ಸಮೃದ್ಧವಾದ ಸಂಭಾವನೆಯನ್ನ, ಶಾಲೆಗಳನ್ನ ಕೊಟ್ಟು ಎಲ್ಲ ಮತಸ್ಥರಿಗೂ ಗೌರವ ಮಾಡ್ತಾರೆ, ಸತ್ಕಾರ ಮಾಡ್ತಾರೆ. ಆಗ ರಾಜನಿಗೂ ಬಹಳ ಸಂತೋಷ ಆಗ್ತದೆ, ಅವರೆಲ್ಲರಿಗೂ ಅವಮಾನ ಆಗ್ತದೆ. ಮಾಡಿದ್ದೇವರ ಮಾನ ಆದರೂ ಅವರಿಗೆ ಅವಮಾನ. ರಾಜನಿಗೆ ಸುಳ್ಳು ಚಡಿ ಹೇಳಿರ್ತಾರೆ, ಇವರು ನಮಗೆಲ್ಲ ಬೈತಾರೆ ಅಂತ. ಇವರೆಲ್ಲ ಸತ್ಕಾರ ಮಾಡಿದ್ದು ನೋಡಿ ಅವರಿಗೆ ತಾವು ಮುಖ ಎತ್ತೋ ಹಾಗಾಗೋದಿಲ್ಲ. ಸತ್ಯಬೋಧರಿಗೆ ಕ್ಷಮಾ ಕೇಳಿಕೊಂಡು ತಮ್ಮ ತಮ್ಮ ಹಾದಿಯನ್ನು ಹಿಡಿತಾರೆ. ಆಮೇಲೆ ಇವರು ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಇನ್ನ ಅನೇಕ ಪ್ರದೇಶಗಳಿಗೆ ಹೋಗ್ತಾರೆ. ಮತ್ತೊಂದು ಆವೃತ್ತಿ ತಂಜಾವೂರ ಕ್ಷೇತ್ರಕ್ಕೆ ಬಂದಿರ್ತಾರೆ. ಆ ತಂಜಾವೂರ ಕ್ಷೇತ್ರಕ್ಕೆ ಬಂದ ಸಂದರ್ಭದೊಳಗೆ ಅಷ್ಟರೊಳಗೆ ಒಬ್ಬ ಅಲ್ಲಿ ರಾಜಗುರು ಸೇರ್ಕೊಂಡಿರ್ತಾನೆ. ಇವತ್ತೆಲ್ಲ ಆಗ್ತದೆ ನೋಡ್ರಿ, ಏನೋ ಮಾಯಾ ಮಂತ್ರ ಬೂದಿ ಇವುಗಳನ್ನ ಕೊಟ್ಟು ಬಿಟ್ರೆ
ಆ ದೊಡ್ಡ ದೊಡ್ಡ ಅಧಿಕಾರದೊಳಗೆ ಇದ್ದವರಿಗೆ ಹುಚ್ಚು. ಈ ಭಾರಿ ಭಾರಿ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ಗಳು ರಾತ್ರಿ 12 ಮೇಲೆ ಅಂತ ಬೂದಿ ಬಾಬಾಗಳ ಹತ್ರ ಓಡಿ ಹೋಗ್ತದೆ ಕರಿ ಕಾರ್ ಒಳಗೆ, ಯಾರಿಗೂ ಕಾಣಿಸದೆ ಇದ್ದಾಗೆ ಹೋಗಿ ಅವ್ರ ತಲೆ ಮೇಲೆ ಕಾಲು ಒದಿಸಿಕೊಂಡು ಮೈ ಮೇಲೆ ಒದಿಸಿಕೊಂಡು ಬೂದಿ ಪಡ್ಕೊಂಡು ಬರ್ತಾವೆ. ನಾವು ಭಾರಿ ಧರ್ಮ ನಿರಪೇಕ್ಷವಾದದ್ದು, ನಾವು ಎಲ್ಲ ಯಾವ ವಿಧ ಭಾರಿ ರ್ಯಾಷನಲಿಸ್ಟ್ ಅಂತ ಮಂದಿ ಎದುರಿಗೆ ತೋರಿಸಿಕೊಳ್ತಾರೆ. ಆ ತರಹ ತಂಜಾವೂರು ಮಹಾರಾಜನಿಗೆ ಒಂದು ದುರ್ದೈವ, ಸೇತು ಗೋಸಾವಿ, ಸೇತು ಗೋಸಾವಿ ಅಂತ ಒಬ್ಬ ಮನುಷ್ಯ. ಆ ಸೇತು ಗೋಸಾವಿ ಅಂತನ್ನುವಂತಹ ವ್ಯಕ್ತಿ ಅವನಲ್ಲಿ ಬಂದು ಸೇರ್ಕೊಂಡಿರ್ತಾನೆ. ಅವನು ಅವನ ತಲೆ ಅವನು ಸ್ವತಃ ಅವನು ಹಾಗೆ ಮೂಲತಃ ಅವನು ಇದೇ ಸಂಪ್ರದಾಯದವನೇ, ಶೈವ ಆಗಿರ್ತಾನೆ. ಆ ರಾಜನ ತಲೆಯಲ್ಲಿ ಅವನೇನೋ ಮಂತ್ರ ಮಾಯ ಮಾಡಿ, ನಾನು ಭಾರೀ ದೊಡ್ಡ ಅಸಾಧಾರಣ ವಿದ್ವಾಂಸ, ನನಗೆ ಸಮಾನರೇ ಪ್ರಪಂಚದಲ್ಲಿ ಇಲ್ಲ ಅಂತ ಆ ರಾಜನ ಮನಸ್ಸಿನಲ್ಲಿ ಪ್ರತಿಬಿಂಬಿಸಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಹೇಗಾದರೂ ಮಾಡಿ ಅಗೌರವ ಮಾಡಬೇಕು. ಇವರ ಬಗ್ಗೆ ಈ ರಾಜನಿಗೆ ಬಹಳ ಆದರ ಹುಟ್ಟುಬಿಟ್ಟಿದೆ. ಈಗ ಎಲ್ಲ ಪಂಡಿತರನ್ನು ಸೋಲಿಸಿ ಮಹಾ ವಿದ್ವಾಂಸರು ಭಾರಿ ಮೇಧಾವಿಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ಇವರನ್ನು ಹೇಗಾದರೂ ಮಾಡಿ ಸೋಲಿಸ್ಬೇಕು ಅಂತ ಸೇತು ಗೋಸಾವಿ ವಿಚಾರ. ಅವ್ರನ್ನ ಸೋಲಿಸ್ತೇನೆ, ವಾಕ್ಯಾರ್ಥ ಮಾಡ್ತೇನೆ ಕರಿ ಅಂದ್ರೆ ಇವನೇನು ಕರೆಯೋದಿಲ್ಲ, ಏ ಅವ್ರ ಜೊತೆಗೆ ನೀನೇನು ವಾಕ್ಯಾರ್ಥ ಮಾಡ್ತೀನಿ ಬೈದು ಬಿಡ್ತಾನೆ. ಅದಕ್ಕೆ ಅವರಿಗೆ ಭಾರಿ ಆದರ ಮಾಡೋಣ, ಭಾರಿ ಉಪಚಾರ ಮಾಡೋಣ, ಭಾರಿ ವೈಭವದಿಂದ ಅವರಿಗೆ ಮೆರವಣಿಗೆ ಮಾಡಿಸಿ ಮರ್ಯಾದೆ ಮಾಡೋಣ, ಬಹಳ ದಿವಸ ಆಯ್ತು ಊರಿಗೆ ಬಂದಿಲ್ಲ, ಕರೆಸ್ರಿ ಅಂತ ರಾಜನಿಗೆ ಹೇಳ್ತಾನೆ. ಅವನು ಪಾಪ ಸಂತೋಷ ಆಗ್ತದೆ, ಅವನಿಗೇನು ಇವನ ಕುತಂತ್ರ ಗೊತ್ತಿರೋದಿಲ್ಲ, ಕರೆಸ್ತಾನೆ. ಇವನದೇನು ವಿಚಾರ ಇರ್ತದೆ ಅಂದ್ರೆ, ಸೇತು ಗೋಸಾವಿ ಈ ಮಠದ ಸಂಪ್ರದಾಯ ಅವನಿಗೆ ಗೊತ್ತಿರುತ್ತದೆ. ಗೃಹಸ್ಥರು ಪ್ರತಿಷ್ಠಾ ಮಾಡಿದ ಪ್ರತಿಮೆಗಳಿಗೆ ಇವರು ನಮಸ್ಕಾರ ಮಾಡುವುದಿಲ್ಲ, ಮತ್ತೆ ಬೇರೆ ಇವ ಜನರ ಜೊತೆ ಇವರ ಪಂಕ್ತಿಯಲ್ಲಿ ಕೂಡೋದಿಲ್ಲ, ನಮಗಿಂತಲೂ ಎತ್ತರದ ಆಸನದ ಮೇಲೆ ಇನ್ನೊಬ್ಬರಿಗೆ ಕೂಡಿಸ್ಲಿಕ್ಕೆ ಒಪ್ಪೋದಿಲ್ಲ. ಈ ಮೂರು ಈ ಮಠದ ಪ್ರತಿಷ್ಠೆಗಳು ಅಂತ ಅವನಿಗೆ ಗೊತ್ತು. ಇದನ್ನು ಮೂರನ್ನು ಮುರಿಸ್ಬೇಕು ಅಂತ. ಹೇಗೆ ಮುರಿಸ್ಬೇಕು ಅಂದ್ರೆ, ತಾನು ತನ್ನ ಮನೆಯಲ್ಲಿ ಒಂದು ರಾಮದೇವರ ವಿಗ್ರಹಗಳನ್ನ, ಕಲ್ಲಿನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾನೆ. ಆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ತಾನು ರಾಜಗುರು ಅಂತ ಆಗಿಬಿಟ್ಟಿರ್ತಾನೆ. ಆಗ ಹೀಗಾಗಿ ಆ ರಾಜಗುರು ಇವನ ಮನಸ್ಸು ಒಲಸದೆ ಇದ್ರೆ ರಾಜ ತಂಜಾವೂರು ರಾಜ ಇಡೀ ಕಂಬಕೋಣ ತಂಜಾವೂರ ಸುತ್ತಮುತ್ತಲಿನ ಎಲ್ಲ ಪ್ರಾಂತಗಳು ಅವನ ಅಧೀನ, ಉಳಿದವರೆಲ್ಲ ಸಾಮಂತರಾಜರು, ಇವನೇ ಮುಖ್ಯ ಇರ್ತಾನೆ. ಇವನ ಕೈಯಲ್ಲಿ ಅನೇಕ ಊರುಗಳು ಇರುತ್ತದೆ. ಹೀಗಾಗಿ ಆ ಯಾವುದೇ ಊರುಗಳಲ್ಲಿ ಒಂದು ಕಾಸು ಹುಟ್ಟಬೇಕಾದ್ರೆ, ಹಣ ಹುಟ್ಟಬೇಕಾದ್ರೆ, ಅಲ್ಲಿ ಸಂಚಾರ ಮಾಡಬೇಕಾದ್ರೆ ಈ ರಾಜನ ಪ್ರೀತಿ ಬೇಕು. ಈ ರಾಜನ ಪ್ರೀತಿ ಗಳಿಸಬೇಕಾದ್ರೆ ಈ ರಾಜಗುರುವಿನ ಮನಸ್ಸು ಒಲಿಸ್ಬೇಕು. ಇವ ಏನ್ ಹೇಳ್ತಾನೋ ಅದನ್ನ ರಾಜ ಕೇಳ್ತಿರ್ತಾನೆ. ಹೀಗಾಗಿ ಇಲ್ಲಿ ಬಂದ ಮೇಲೆ ನಾನು ಹೇಳಿದ್ದೆಲ್ಲ ಅವ್ರು ಕೇಳಲೇಬೇಕು. ಬಂದ ತಕ್ಷಣ ನನ್ನ ಮನೆಯಲ್ಲೇನೆ ಅವ್ರಿಗೆ ಇಳಿಸಿಬಿಡೋದು. ನನ್ನ ಮನೆಯಲ್ಲಿ ಇಳಿಸಿದ್ರೆ ಮೊದಲನೇದಾಗಿ ನಾನು ಭಿಕ್ಷೆಯನ್ನು ಮಾಡಿಸ್ತೇನೆ. ಅವರು ಊಟಕ್ಕೆ ಕೂತ ಮೇಲೆ ಅವರ ಪಕ್ಕದಲ್ಲೇನೆ ನಾನು ಕೂಡ್ತೇನೆ. ಕೂತ ಮೇಲೆ ಹೇಗೆ ಹೇಳ್ತಾರೆ, ನನ್ನ ಪಂಕ್ತಿ ಅವರಿಗೆ ಸಿಕ್ಕಾಗಾಯ್ತು ಅನಿವಾರ್ಯವಾಗಿ. ಅವರು ಕೂತಾಗ ಅವರು ನಾನು ಸಭೆ ನಡೆಸ್ತಾ ಇರುವಾಗ ಎತ್ತರದ ಬೆಳ್ಳಿ ಪೀಠ ಹಾಕಿಸಿಕೊಂಡು ನಾನು ಕೂಡ್ತೇನೆ. ನನ್ನನ್ನು ಇಳಿ ಅಂದ್ರೆ ರಾಜಗುರು ಇಳಿ ಅಂತನೋ ಹಾಗಿಲ್ಲ, ಅನಿವಾರ್ಯವಾಗಿ ಕೂಡ್ತಾರೆ. ಅವರಿಗೆ ಅವಮಾನ ಆಗ್ತದೆ. ಜೊತೆಗೆ ನಮ್ಮ ಎಲ್ಲ ಊರಿನ ಪಂಡಿತರನ್ನ ಕರೆಸಿ ವಾಕ್ಯಾರ್ಥ ವಿವಾದವನ್ನು ಏಕಕಾಲಕ್ಕೆ, ಒಬ್ರು ವ್ಯಾಕರಣ, ಒಬ್ರು ಮೀಮಾಂಸ, ಒಬ್ರು ತರ್ಕ, ಒಬ್ರು ವೇದಾಂತ, ಒಬ್ಬೊಬ್ರು ಒಂದೊಂದು ಪ್ರಶ್ನೆಯನ್ನು ಕೌಕುವಂತ ಮಾಡಿ ಜೋರಾಗಿ ಗದ್ದಲ ಹಾಕಿ ನಾವೇ ಜಯ ಜಯಕಾರ ಹಾಕಿಸಿಬಿಟ್ರೆ ಅವರು ಸೋತರು ಅಂತ ಮಂದೆಲ್ಲ ತಿಳ್ಕೊತಾರೆ. ಹೀಗೆ ಮಾಡೋಣ ಅಂತ ಇಷ್ಟೆಲ್ಲ ಅವನ ವಿಚಾರ ಇರುತ್ತೆ. ಸತ್ಯಬೋಧರಿಗೆ ಅನೇಕ ಜನ ಹೇಳ್ತಾರೆ ಹೀಗೆಲ್ಲ ಅವ ಮಹಾದುಷ್ಟ ಇದ್ದಾನೆ, ಊರಿಗೆ ಹೋಗೋದು ಬೇಡ ಅಂತ. ಸತ್ಯಬೋಧರಂತಾರೆ, ಇದೊಂದು ಸಂದರ್ಭ, ದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಇದೊಂದು ಸದವಕಾಶ, ಯಾಕೆ ಬಿಡಬೇಕು ಅಂತ ಹೇಳಿ ನಡ್ರಿ ಹೋಗೋಣ, ಏನಾದದ್ದಾಗ್ತದೆ, ದೇವರಿದ್ದಾನೆ ಅಂತ ಹೊರಡ್ತಾನೆ. ಬರ್ತದೆ, ಮೆರವಣಿಗೆ ಪ್ರಾರಂಭ ಆಯ್ತು. ಮೆರವಣಿಗೆ ಮಾಡ್ತೀವಿ ಅಂತ ಕರೆದಿರ್ತಾನಲ್ಲ, ಆನೆ ಮೇಲೆ ಮೆರವಣಿಗೆ ವೈಭವ ಎಲ್ಲ ಪ್ರಾರಂಭ ಆಯ್ತು. ಮೆರವಣಿಗೆ ನಡೆಯೋ ಹೊತ್ತಿಗೆನೆ ಸತ್ಯಬೋಧರ ಕಿವಿಯಲ್ಲಿ ಹೋಗಿ ಗೋಸಾವಿ ಹೇಳ್ತಾನೆ, ಮಹಾನುಭಾವರು ತಾವು ಮೊದಲಿಗೆ ರಾಜಗುರುಗಳಾದದ್ದರಿಂದ ನಮ್ಮ ಮನೆಗೆ ನೀವು ಬರಬೇಕು, ಆಮೇಲೆ ಉಳಿದವ್ರ ಮನೆಗೆ ನಿಮ್ ಭಿಕ್ಷೆ ಎಲ್ಲ ಆಗಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿ. ಸತ್ಯಬೋಧರು ಮೊದಲನೇ ಅವನ ಇಚ್ಛೆಯನ್ನೇ ಕಟ್ ಮಾಡ್ತಾರೆ, ಸಾಧ್ಯ ಇಲ್ಲ, ನಾವು ಊರಿಗೆ ದೊಡ್ಡದಾದದ್ದು ಶಿವಾಲಯ, ರಾಮ ಭಕ್ತರು ಶಿವದೇವರು ಮುಖ್ಯ, ರಾಮರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಇತ್ಯುಮಾಯಿ ಶಂಕರೋಕ್ತಂ ಅಂತ ಹೇಳಿದ ಹಾಗೆ ಉಮಾದೇವಿಗೆ ರುದ್ರದೇವರು ಹೇಳಿಕೊಟ್ಟಿದ್ದಾರೆ, ರಾಮ 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 ಅಂತ ಸದಾ ಜಪ ಮಾಡು ಅಂತ. ಯಾವಾಗಲೂ ಗಂಡ ಹೆಂಡತಿ ಕೂಡಿ ರಾಮ 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 ಅಂತ ಜಪ ಮಾಡುತ್ತಿರ್ತಾರೆ. ಅಂತಹ ರುದ್ರದೇವರ ಮನೆಯನ್ನು ಬಿಟ್ಟು ನಿನ್ನ ಮನೆಗೆ ನಾಯಾಗಿ ಬರಲಿ, ಹೋಗು ಮುಟ್ಟಾಳ ಬರೋದಿಲ್ಲ ಹೋಗು ಅಂತ ಹೇಳ್ತಾನೆ. ಇವನಿಗೆ ಎದರ ಎದರ ಅಂತೂ ವಿರೋಧ ಮಾಡೋ ಹಾಗಿಲ್ಲಲ್ಲ, ಸಂಸ್ಥಾನ ಮರ್ಯಾದೆ, ಮನೆಗೆ ಬಂದ ಮೇಲೆ ಇವೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದ, ನಿನ್ನ ಮನೆಗೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅವನು ಒಂದೇ ಇಚ್ಛಾ ಕುಂಠಿತ ಆಯ್ತು.
ಮನೆಗೆ ಕರೆದು ಅವ್ರ ಜೋಡಿ ಊಟಕ್ಕೆ ಕೊಡ್ಬೇಕು ಅಂತ ಮಾಡಿದ್ದ, ಅದು ಕಟ್ಟಾಯ್. ಸರಿ ಸುಮ್ಮನಾದ. ಇವ್ರು ಯಥಾ ಪ್ರಕಾರ ಶಿವಾಲಯದಲ್ಲಿ ಕುಳಿತರು. ಮತ್ತೆ ಇವರಿಗೆ ಮರ್ಯಾದೆಗಳ ಶುರುವಾಯಿತು. ಈ ಅವಮಾನ ಮಾಡಬೇಕು ಅಂತ ಕರೆಸಿದ್ದ. ಮತ್ತೆ ಪಾಠ, ಪ್ರವಚನ, ವಾದ್ಯ, ವೈಭವ, ಸಾವಿರಾರು ಜನರು ಬರೋದು, ನಮಸ್ಕಾರ ಮಾಡೋದು, ಎಲ್ಲ ಯಥಾಪ್ರಕಾರ ಪ್ರಾರಂಭವಾಯಿತು. ಅವನಿಗೆ ಸಂಕಟ ಶುರುವಾಯಿತು. ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ರಾಜನಿಗೆ ಹೇಳಿದ, ಇನ್ನು ಒಳಗೆ ಮುಚ್ಚಿಟ್ಟು ಉಪಯೋಗಿಲ್ಲ ಅಂತ ಬಿಚ್ಚಿ ಹೇಳಿದ, ನೋಡ್ರಿ ಹೀಗೆ ಇವರಿದ್ದಾರೆ, ಇವರು ವೈಷ್ಣವರು, ಇವರು ಪೂರ್ಣ ದಡ್ಡರು, ಏನೇನೇನೇನೇನೇನೇನು ಬರೋದಿಲ್ಲ, ಸುಮ್ಮನೆ ಏನೋ ರಾಮದೇವ್ರ ಪೂಜಾ ಮಾಡ್ತಾರೆ ಅಂತ ಇಷ್ಟೆಲ್ಲ ಜನ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ದೈವ ವಶಾತ್ ಅವರಿಗೆ ಪೀಠ ಸಿಕ್ಕಿದೆಯೇ ಹೊರತು ನಿಜವಾಗಿ ಅವರಿಗೆ ಪೀಠದ ಮೇಲೆ ಕೂಡ ಯೋಗ್ಯತೆ ಇಲ್ಲ. ಅವರಿಗೆ ನೀವು ಹೀಗೆ ಆದರ ಉಪಚಾರಗಳನ್ನ ನೀವು ಮಾಡಬಾರ್ದು. ಯಾರು ಮಾಡ್ತಾರೆ? ನಡೀತದೆ. ನಿಮ್ಮಂತಹ ರಾಜರು, ಮಹಾಪ್ರಭುಗಳು, ನೀವು ಹೋಗಿ ಅವರ ಮುಂದೆ ಡೊಗ್ಗೋದು ಅಂತಂದ್ರೆ ಇದು ಸರಿಯಲ್ಲ. ನೀವು ಮಾತ್ರ ಹೀಗೆ ಮಾಡತಕ್ಕದ್ದಲ್ಲ ಅಂತ ರಾಜನ ಕಿವಿಯಲ್ಲಿ ಚುಚ್ಚ. ರಾಜರು ಅಂದ್ರೆ ಅವರ ಹಾಗೆ, ಅವರು ಯಾವಾಗಲೂ ರಾಜಾನಶ್ಚಾರ ಚಕ್ಷುಷ, ಯಾರೇನು ಹೇಳ್ತಾರೋ ಅದನ್ನು ಕೇಳೋದು. ಓ, ಈಗ ನಾನು ಅವರೇ ಭಾಳ ದೊಡ್ಡ ಪಂಡಿತರು ಅಂತ ತಿಳ್ಕೊಂಡಿದ್ನಲ್ಲ ಅಂತ. ಏ, ಬೇಕು ಅಂದ್ರೆ ನಾನು ಬೇಕಾದಷ್ಟು ಪಂಡಿತರುಗಳನ್ನೆಲ್ಲ ಕರೆಸಿ ಸಭೆ ಮಾಡಿಸಿ ಮತ್ತೆ ಪರೀಕ್ಷೆ ಮಾಡಿಸಿ ನೋಡೋಣ, ಅದಕ್ಕೊಂದು ಉಪಾಯ ಮಾಡೋಣ. ನಮ್ಮ ಮನೆಯಲ್ಲಿ ಪೂಜೆ ಆಗಲಿ ಭಿಕ್ಷೆ ಆಗಲಿ, ಆ ಸಂದರ್ಭದೊಳಗೆ ಮತ್ತೆ ಪಂಡಿತರ ವಾಕ್ಯಾರ್ಥನೂ ಆಗ್ತದೆ, ಪೂಜನೆಯೂ ಆಗ್ತದೆ, ಹಾಗೆ ಹೀಗೆ ಅಂತ ಮತ್ತೆ ತನ್ನ ಸಂಚನ್ನ ತಾನು ಸಾಧಿಸಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ನೋಡಿ ಇವೆಲ್ಲ ಕಥೆಗಳು ಹೇಗಿದೆ, ಎಷ್ಟು ನೀಚರು, ಎಷ್ಟು ದುಷ್ಟರು, ಹೇಗೆ ಹೇಗೆ ಪ್ರಯತ್ನ ಮಾಡಿದರು ಅಂತ. ಅವರ ದುಷ್ಟ ವಿಚಾರಗಳನ್ನ ಒಂದು ಕಡೆಗೆ ಕೇಳಿದರೆ, ದೇವರು ಅಂತಹ ಎಲ್ಲ ದುಷ್ಟ ಶಕ್ತಿಗಳಿದ್ದರೂ ಕೂಡ ಅವರು ಎಷ್ಟೆಷ್ಟು ಕೆಟ್ಟ ವಿಚಾರ ಮಾಡ್ತಾರೋ ಅದಕ್ಕೆ ಹತ್ತರಷ್ಟು ಪರಮಾತ್ಮ ತಾನು ಹಿಂದೆ ನಿಂತು ಸಜ್ಜನರನ್ನ ರಕ್ಷಣೆ ಮಾಡಿದ್ದಾನೆ ಅಂತ ಅನ್ನೋದು ಎರಡೂ ನಮಗೆ ಇದರೊಳಗೆ ಗೊತ್ತಾಗುತ್ತೆ. ಅಯ್ಯೋ, ಯೋನ ಪ್ರಚೋದಯ. ಸರಿ ಎಂದ ರಾಜ. ಅವನ ಮನೆಯಲ್ಲಿ ಭಿಕ್ಷೆ ಏರ್ಪಾಟಾಯ್ತು, ಪೂಜೆ ಆಯ್ತು, ರಾಮದೇವರ ಪೂಜೆ ಆಯ್ತು, ಊಟಕ್ಕೆ ಕೊಡೋ ಸಂದರ್ಭ. ದೊಡ್ಡ ಒಂದು ಬೆಳ್ಳಿ ಪೀಠ ತನ್ನ ಒಂದು ಮೂರ್ನಾಲ್ಕು ಜನ ಶಿಷ್ಯರಿಗೆ ಹೇಳಿ ಅದರ ಮೇಲೊಂದು ಬಟ್ಟಿ ಮುಚ್ಚಿಸಿ ಅವ್ರಿಗೆ ರೆಡಿ ಇಡಿಸಿದ್ದ. ಇವ್ರು ಊಟಕ್ಕೆ ಕೂತ್ಕೊಳ್ಳೆ ಅದನ್ನು ತಂದಿಟ್ಟು ನಾ ಅದ್ರ ಮೇಲೆ ಕೊಡ್ಬೇಕು ಅಂತ. ಸತ್ಬೋದ್ರಿಗೆ ಕಾಣಿಸ್ತದ, ಸತ್ಬೋದ್ರಿಗೆ ಕಾಣಿಸಿ ಅಲ್ಲಿ ಇರತಕ್ಕಂತಹ ಮತ್ತೆ ಯಥಾ ಪ್ರಕಾರ ಆ ತಂಜಾವೂರ ರಾಜನ ಕೈಯಲ್ಲಿರುವಂತಹ ಇಬ್ಬರು ಸರ್ದಾರರು, ಇವರು ನಮ್ಮ ಮಠದ ಶಿಷ್ಯರು, ಅವರನ್ನು ಕರೆದು ಹೇಳಿದ್ರು, ಅಲ್ಲಿ ನೋಡಲ್ಲಿ ಬೆಳ್ಳಿ ಪೀಠ ಇಟ್ಟಾನೆ, ನಾವು ಕೂತು ಕೂಡಲೇ ಅವ ಬಂದು ಕೂಡ್ಬೇಕು ಅದರ ಮೇಲೆ ಅಂತ ಅಪೇಕ್ಷೆ ಮಾಡಿಕೊಂಡಿದ್ದಾನೆ, ಮತ್ತೆ ಇದು ಒಳ್ಳೇದಾಗ್ಲಿಕ್ಕಿಲ್ಲ, ನೀವು ಅದರ ಬಗ್ಗೆ ಗಮನ ಇಟ್ಟಿರಬೇಕು. ಅವರು ಬಂದದ್ದೇ ಬಂದು ಆ ರಾಜನಿಗೆ ಹೇಳಿ ಇದು ಯತಿಗಳಿಗೆ ಮಾಡತಕ್ಕಂತಹ ಅವಮಾನ, ಇವನು ಈ ರೀತಿ ಪ್ಲಾನ್ ಮಾಡಿದ್ದಾನೆ. ಅದಕ್ಕೆ ಮತ್ತೆ ರಾಜಗುರು ಅಷ್ಟು ನೇರವಾಗಿ ಬಯೋ ಹಾಗಿರಲಿಲ್ಲ. ಇವರು ಸರ್ದಾರರಿಗೆ ಏನ್ ಹೇಳ್ತಾರೆ ನೋಡಿ, ನಿಮ್ಮನೆಯಲ್ಲಿ ಭಿಕ್ಷೆ ಆಗಿದೆ, ಆದ್ರಿಂದ ಇವತ್ತು ನಾವು ಎಲ್ಲರ ಎದುರಿಗೆ ಘೋಷಣೆ ಮಾಡಿಬಿಡ್ತಾರೆ, ನಾವು ಮತ್ತು ನಮ್ಮ ಸೇತು ಗೋಸಾವಿ ರಾಜಗುರುಗಳು ಸತ್ಯಬೋಧಿತೀರ್ಥ ಶ್ರೀಪಾದಂಗಳವರು ಪೂರ್ಣ ಭಿಕ್ಷೆಯನ್ನು ತೆಗೆದುಕೊಂಡು ಎದ್ದು ಕೈ ತೆಗೆದು ಮಂತ್ರಾಕ್ಷತೆ ಕೊಡುವವರೆಗೆ ನಾವು ಯಾರು ಊಟ ಮಾಡೋದಿಲ್ಲ. ನಮ್ಮ ರಾಜಗುರುಗಳು ಔದಾರ್ಯ ಎಷ್ಟು ಔದಾರ್ಯ, ಪೂರ್ಣ ಎಲ್ಲಾ ವ್ಯವಸ್ಥೆ ಮಾಡೋವರೆಗೆ ಅವರು ಊಟ ಮಾಡೋದಿಲ್ಲ ಹಾಗೆ ಅಂತ ಘೋಷಣೆ ಮಾಡಿಬಿಡ್ತಾರೆ. ಇವನಿಗೆ ಹೊರಕಂತಿಯೊಳಗೆ ತಾನು ಸ್ಮಾರತ ಕೂಡಿಸಿ ಅವರನ್ನ ಪಂಕ್ತಿ ಭ್ರಷ್ಟರನ್ನ ಮಾಡಬೇಕು ಅಂತ ಒದ್ದಾಡ್ತಿರ್ತಾನೆ. ಈ ಸರದಾರರು ಘೋಷಣೆ ಮಾಡಿಬಿಡ್ತಾರೆ, ಏ ನಾನು ಊಟಕ್ಕೆ ಕೂಡ್ತೇನೆ ಅಂದ್ರೆ ಅವಮರ್ಯಾದೆ, ಬಂದು ಯತಿಗಳಿಗೆ ನಾನು ಸರಿಯಾಗಿ ಮರ್ಯಾದೆ ಮಾಡೋದಿಲ್ಲ ಅಂತ ನಾಲ್ಕು ಜನರ ಎದುರಿಗೆ ತಾನೇ ಹೇಳ್ಕೊಂಡಂಗೆ ಆಗ್ತದೆ. ಹೋಯ್ತು, ಅದು ಚಾನ್ಸ್ ಸಿಗ್ಲಿಲ್ಲ ಅವನಿಗೆ. ಊಟ ಸುಖವಾಗಿ ಇವರು ಊಟ ಮಾಡ್ತಾರೆ, ಯಾರ್ಯಾರನು ಹತ್ರ ಸೇರಿಸೋದಿಲ್ಲ. ನಾವು ತಮ್ಮ ಶ್ರೀಮಠದ ಪಂಡಿತರು ಏನು ಚೌಕಿಯೊಳಗೆ ಕೂಡಬೇಕೋ ಅಷ್ಟನ್ ಮಂದಿನ ಕೂಡಿಸಿ ಅವರು ಇವರು ಕೂಡ್ಲಿಕ್ಕೆ ಬಂದವರನ್ನ ಹಿಡಿದು ದಬ್ಬಿಸಿ ವ್ಯವಸ್ಥಿತವಾಗಿ ತಮ್ಮದೆಲ್ಲ ಕ್ರಮದ ಪ್ರಕಾರ ತಾವು ಎಲ್ಲ ಮುಗಿಸ್ಕೊಂಡು ಹೇಳ್ತಾರೆ, ಎದ್ದ ಮೇಲೆ ನೀವು ಊಟ ಮಾಡಿ ಬಾ ಅಂತ ಹೇಳ್ತಾರೆ. ಅವನು ಹೋಗಿ ಊಟ ಮಾಡ್ಕೊಂಡು ಬರ್ತಾನೆ. ಆಮೇಲೆ ಸರಿ, ಇದ್ರೊಳಗಂತೂ ಫೇಲ್ ಆಯ್ತು. ಅಂದ್ರೆ ಇವನು ಮಹಾದುಷ್ಟ, ಇವರಿಗೆ ಮಾತ್ರ ತೊಂದರೆ ಕೊಟ್ಟವನಲ್ಲ, ಹಿಂದೆ ಇದೇ ತಂಜಾವೂರಿಗೆ ವಾದೇಂದ್ರ ತೀರ್ಥ ಶ್ರೀಪಾದಂಗಳವರು, ಜಗನ್ನಾಥ ತೀರ್ಥ ಶ್ರೀಪಾದಂಗಳವರು, ಕುಂಭಕೋಣದಲ್ಲಿ ಇದ್ದಂಥವರು, ಅವರೆಲ್ಲ ಇವನ ಗೋಸಾವಿ ಮನೆಗೆ ಬಂದಿರ್ತಾರೆ. ಬಂದಾಗ ಇದೇ ದುಷ್ಟ ಕೆಲಸಗಳನ್ನು ಅವರಿಗೂ ತ್ರಾಸು ಕೊಟ್ಟಿರ್ತಾನೆ. ಪಾಪ, ಆ ದೇವರಿಗೆ ನಮಸ್ಕಾರ ಮಾಡಿಸಿ, ತಾನು ಆ ದೇವರಿಗೆ ನೈವೇದ್ಯ ಮಾಡಿದ್ದನ್ನು ಅವರಿಗೆ ಊಟ ಮಾಡಿಸಿ, ತಾನು ಎತ್ತರದ ಸಿಂಹಾಸನದ ಮೇಲೆ ಕೂತು ಅವರನ್ನು ಕೆಳಗೆ ಕೂಡಿಸಿ ಹೀಗೆಲ್ಲ ಮಾಡಿರ್ತಾನೆ. ಅದೇ ರೀತಿ ತ್ರಾಸನ್ನು ಇವರಿಗೂ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಹೀಗೆ ಇಂತಹ ದುಷ್ಟ ಆ ಸೇತು ಗೋಸಾವಿ, ಮಹಾ ನೀಚ, ಅದು ಎಲ್ಲರಿಗೂ ತೊಂದರೆ ಕೊಡತಕ್ಕಂತಹ ಹಿಂಸಾ ವಿಹಾರಾಹ ಅಂತ ನಾನು ಹೇಳಿದ ಹಾಗೆ ದುಷ್ಟ ಸ್ವಭಾವ. ಸರಿ, ಇನ್ನು ಪಂಡಿತರಿಂದ ವಾಕ್ಯಾರ್ಥ ಮಾಡಿಸೋಣ ಅಂತ ಎಲ್ಲೋ ಮಹಾ 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 ಪಂಡಿತರನ್ನೆಲ್ಲ ಕರೆಸಿ ಈ ವಿಷಯ ಇಡೀ ಊರಿಗೆ ಆಗ ಹಬ್ಬಿ ಬಿಟ್ಟಿರ್ತದೆ. ನೋಡಿದ್ದೇವೆ ನಾವು, ನೀವೆಲ್ಲ ಅನೇಕ ಜನ ತಂಜಾವೂರಿನಲ್ಲಿ ಅಪ್ಪುರವಿದ್ದಾರಲ್ಲ, ತಂಜಾವೂರನ್ನ ಬೇಕಾದಷ್ಟು ಜನ ನೋಡಿರ್ತಾರೆ.
ದೊಡ್ಡ ಪ್ರಾಕಾರ, ದೊಡ್ಡ ಪ್ರಾಕಾರ ಇದೆ. ತುಂಬಿ ಜನ ಕುಳಿತು ಬಿಟ್ಟಿದ್ದಾರೆ, ನಿಲ್ಲಕ್ ಜಾಗ ಇಲ್ಲ. ಸತ್ಯಬೋಧರ ವಾಕ್ಯಾರ್ಥ ಇಡೀ ತಂಜಾವೂರಿನ ಶೈವ ಪಂಡಿತರು ಬರ್ತಾ ಇದ್ದಾರೆ ಅಂತ ಹೇಳಿ ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ. ಆಗ ಸತ್ಯಬೋಧ ತೀರ್ಥರು ಕುಳಿತು ಸಖ್ಯೇತ ಇಂದ್ರ ಅಂತ ಋಗ್ಭಾಷ್ಯದ ಋಗ್ವೇದದಲ್ಲಿ ಬರುವ ಮಂತ್ರವನ್ನ ಹೇಳಿ ಅದರ ಋಗ್ಭಾಷ್ಯ ಜಟ ಕ್ರಮ ಘನ ಋಗ್ಭಾಷ್ಯ ಟೀಕಾ ಎಲ್ಲವನ್ನು ಅನುವಾದ ಮಾಡಿ ಅದನ್ನ ಉಪನ್ಯಾಸ ಮಾಡ್ತಾರೆ ಮಂಗಲಾಚರಣ ರೂಪದಲ್ಲಿ. ಅಲ್ಲಿ ಸಖ್ಯೆ ಎಂಬಂತಹ ಶಬ್ದ ಆದ್ಯದಾತ್ತನೋ ಅಂತೋದಾತ್ತನೋ ಅಂತ ಅದರ ಮೇಲೆ ಚರ್ಚೆ ಶುರುವಾಗ್ತದೆ. ಇವರು ಅಂತೋದಾತ್ತ ಅಂತ, ಇವರು ಆದ್ಯದಾತ್ತ ಅಂತ ಸ್ವಾಮಿ ಶಾಸ್ತ್ರಿ ಅಂತ ಒಬ್ಬನು ಅವನು ಜಗಳಾಡ್ತಾನೆ. ಇವರು ಅನೇಕ ಪ್ರಮಾಣಗಳ ಉದಾಹರಣೆಯನ್ನು ಮಾಡಿ ಅದನ್ನ ಅಂತೋದಾತ್ತ ಅಂತನೋದನ್ನ ಸಮರ್ಥನೆ ಮಾಡಿಕೊಟ್ಟು ಅದನ್ನು ಒಪ್ಪಿಸ್ತಾರೆ. ಅದಾದ ಮೇಲೆ ದ್ವೈತಾದ್ವೈತ ವಿಚಾರ, ಇನ್ನು ಅನೇಕ ವಿಚಾರಗಳೆಲ್ಲ ನಡೀತದೆ. ವ್ಯಾಕರಣ, ತರ್ಕ, ಮೀಮಾಂಸಾ ಎಲ್ಲದರೊಳಗೂ ಪ್ರಶ್ನೆ ಹಾಕ್ತಾನೆ. ಎಲ್ಲದಕ್ಕೂ ಸಮರ್ಪಕವಾಗಿ ಇವರು ಉತ್ತರ ಕೊಟ್ಟಾಗ ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ಹೇಗೆ ಶಿವಕುಮಾರ ಶಾಸ್ತ್ರಿಗಳ ಶಿಷ್ಯರೇ ಶ್ಲೋಕ ಮಾಡುತ್ತಾರೆ, ಹಾಗೆ ಅನೇಕ ಸ್ತೋತ್ರಗಳನ್ನ ಶ್ರೀಧರ ಶಾಸ್ತ್ರಿ ಮೊದಲಾದಂತಹ ನಿಷ್ಪಕ್ಷಪಾತಿಗಳಾದ ಶೈವ ವಿದ್ವಾಂಸರು ಇವರ ಬಗ್ಗೆ ದೊಡ್ಡ ದೊಡ್ಡ ಸ್ತೋತ್ರಗಳನ್ನು ಮಾಡ್ತಾರೆ. ಮಾಡಿ ಈ ವಾದದೊಳಗೆ ಸತ್ಯಬೋಧ ತೀರ್ಥರೇ ಗೆದ್ದದ್ದು, ನಮ್ಮ ಜನರು ಮೋಸ ಮಾಡಿದ್ದಾರೆ, ಈ ಸೇತು ಗೋಸಾವಿಯ ಮಾತನ್ನ ಕೇಳಿಕೊಂಡು ಮೋಸ ಮಾಡಿದ್ದಾರೆ. ನಮ್ಮ ಮತ ಯಾವುದೇ ಇರಬಹುದು, ನಮ್ಮ ಶ್ರದ್ಧೆ ಏನೇ ಇರಬಹುದು, ಆದರೆ ನಿಷ್ಪಕ್ಷಪಾತವಾಗಿ ನಾವು ವಿಚಾರ ಮಾಡೋದಾದರೆ ಈ ವಾದದಲ್ಲಿ ಇವರು ಗೆದ್ದಿದ್ದಾರೆ ಅಂತನ್ನೋದನ್ನ ಶ್ರೀಧರ ಶಾಸ್ತ್ರಿ ಅಂತ ಒಬ್ಬ ಹಿರಿಯ ವಿದ್ವಾಂಸರು ಅವರ ಎದ್ದು ನಿಂತು ಘೋಷಣೆ ಮಾಡಿ, ಘೋಷಣೆ ಮಾಡೋದಷ್ಟೇ ಅಲ್ಲದೆ ಪ್ರತಿಯೊಬ್ಬ ಜನರಿಗೂ ಕನ್ವಿನ್ಸ್ ಮಾಡ್ತಾರೆ. ಅವರು ಕೊಟ್ಟ ಹೇಳಿರತಕ್ಕಂತಹ ಮಾತನ್ನ ಸಮರ್ಥನೆ ಮಾಡಿ ಕೊಡ್ತಾರೆ. ಎಲ್ಲರಿಗೂ ಬಹಳ ಸಂತೋಷವಾಗ್ತದೆ. ರಾಜ ಬಂದಿರೋದಿಲ್ಲ, ಇದೆಲ್ಲ ರಾಜನ ಅಪ್ರತ್ಯಕ್ಷರೊಳಗೆ ನಡೆದಿರುತ್ತದೆ. ರಾಜನಿಗೆ ಸೇತು ಗೋಸಾವಿ ಹೋಗಿ ಏನು ಸುದ್ದಿ ಮುಟ್ಟಿಸ್ಬಿಡ್ತಾನೆ? ಮತ್ತೆ ಆ ಪ್ರಕಾರ ಪಂಡಿತರ ಸಭೆ ನಡೆದಿತ್ತು, ಸತ್ಯಬೋಧರನ್ನ ನಿರುತ್ತರರನ್ನಾಗಿ ಮಾಡಿ ಅವರನ್ನ ಸೋಲಿಸಿ ಅವರ ಮುಖದ ಮೇಲೆ ನೀರಿಳಿಸ್ಬಿಟ್ರು ನಮ್ಮ ಪಂಡಿತರು, ಅಂತಹ ಸತ್ಯಬೋಧರಿಗೆ ನೀನು ಮರ್ಯಾದೆ ಕೊಡ್ತದೆ ಅಂತ ಮತ್ತೆ ಸುಳ್ಳು ಹೇಳ್ತಾನೆ ಹೋಗಿ ರಾಜನಿಗೆ ಒಂದರ ಮೇಲೆ ಒಂದು. ರಾಜ ಅದನ್ನ ಸತ್ಯ ಅಂತ ತಿಳಿದುಕೊಂಡಿರ್ತಾನೆ. ಆದರೆ ಶ್ರೀಧರ ಶಾಸ್ತ್ರಿಗಳು ಹೋಗಿ ತಾವು ಎದ್ದು ನಿಂತು ಹೇಳ್ತಾರೆ, ನನ್ನ ಮತದವರು ಅಂತ ನಾನು ಹೇಳೋದಿಲ್ಲ, ಅವರು ಪರಮತೀಯರಾಗಿದ್ದರೂ ಕೂಡ ಪ್ರಾಮಾಣಿಕವಾಗಿ ಅವರು ವಾಕ್ಯಾರ್ಥ ಮಾಡಿದ್ದಾರೆ. ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು, ಈ ಗೋಸಾವಿಯ ಮಾತನ್ನ ಕೇಳಿ ನೀನೇನಾದರೂ ಅವರಿಗೆ ಅವಮಾನ ಮಾಡಿದೆ ಅಂದ್ರೆ ನಿನಗಲ್ಲ ನಮಗಲ್ಲ ದೇಶಕ್ಕೆ ಒಳ್ಳೇದಾಗುವುದಿಲ್ಲ. ಅವರಿಗೆ ವ್ಯವಸ್ಥಿತ ಮರ್ಯಾದೆಯನ್ನು ಮಾಡಿ ಮೊದಲಿಗಿದ್ದಂತೆ ನೀನು ಗೌರವವನ್ನ ಸಂಸ್ಥಾನಕ್ಕೆ ಸಮರ್ಪಿಸಬೇಕು ಅಂತ ಶ್ರೀಧರ ಶಾಸ್ತ್ರಿಗಳೇ ಹೋಗಿ ಆ ತಂಜಾವೂರು ಮಹಾರಾಜನಿಗೆ, ಪ್ರತಾಪ್ ಸಿಂಗ್ ಭೋಸಲೆ ಅಂತ ಅವರಿಗೆ ಹೋಗಿ ಆ ಭೋಸಲೆಯವರಿಗೆ ಇದನ್ನು ಕನ್ವಿನ್ಸ್ ಮಾಡ್ತಾರೆ. ಅವನು ಸರಿ ಅಂತ ಹೇಳಿ ಇವರಿಗೆ ಯಥಾ ಪ್ರಕಾರ ವಿಶೇಷ ವೈಭವವನ್ನ ಮಾಡಿ ಮತ್ತೆ ಮೊದಲನಿಗಿಂತಲೂ ಹೆಚ್ಚಿನ ಮರ್ಯಾದೆಯನ್ನು ಮಾಡಿ ಕೊಟ್ಟು ಕಳಿಸ್ತಾನೆ. ಆ ಗೋಸಾವಿಗೆ ಭಯಂಕರ ಅವಮಾನ ಆಗ್ತದೆ, ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು. ಎಷ್ಟು ರೀತಿಯಿಂದ ನಾನು ಅವರಿಗೆ ಅವಮಾನ ಮಾಡಬೇಕು ಅಂದ್ರು, ಇವರು ಮತ್ತೆ ಅದನ್ನ ಗೆದೀತಾ ಇದ್ದಾರಲ್ಲ, ಏನ್ ಮಾಡಬೇಕು ಅಂತ ಹೇಳಿ ಹಾಗೇ ಸಂಕಟ ಪಡ್ತಾನೆ. ಆದರೂ ಅವನ ದ್ವೇಷ, ಆ ಅಸೂಯೆ ಅದು ಮುಗಿದಿರೋದಿಲ್ಲ, ಮನಸ್ಸಿನಲ್ಲಿ ಹಾಗೇ ಇಟ್ಟುಕೊಂಡಿರ್ತಾನೆ, ಹೇಗಾದರೂ ಮಾಡಿ ಇದನ್ನು ಸಾಧಿಸಬೇಕು. ಸರಿ, ಇವರಂತೂ ವೈಭವದಿಂದ ಮತ್ತೆ ಕುಂಭಕೋಣಕ್ಕೆ ದಿಗ್ವಿಜಯ ಮಾಡುತ್ತೆ.